ಸರ್ ಏನಿಲ್ಲ, ಇವತ್ತಿಗೆ 8 ದಿವಸದಲ್ಲಿ 28ನೇ ತಾರೀಕು ನಂದಿನಿ ಪ್ಯಾಲೇಸಲ್ಲಿ ನನ್ನ ಮೇಲೆ ತಳ್ಳಾಡಿ ನೂಕಾಡಿ ನನ್ನ ಮೇಲೆ ಹಲ್ಲೆ ಮಾಡಿದರು. ಎಷ್ಟು ಧೈರ್ಯ ನಿನಗೆ, ಎಮ್ ಎಲ್ ಎ ಬಗ್ಗೆ ಮಾತಾಡ್ತೀಯಾ, ಎಮ್ ಎಲ್ ಸಿ ಬಗ್ಗೆ ಮಾತಾಡ್ತೀಯಾ ಅಂತ ಮಾಡಿದರು. ನಾನು ಅವತ್ತು ನಡೆದ ಘಟನೆಯನ್ನು ಮಾನ್ಯ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಕೇಳಿದರು, ವಿ ಆರ್ ಸುದರ್ಶನ್ ಸರ್ ಯಾರಪ್ಪ ಇವರು, ಏನು ಯಾಕೆ ಇದು ಮಾಡ್ತಾರೆ ಸರ್? ಏನಿಲ್ಲ ಸರ್, ಇದೆಲ್ಲ ನಮ್ಮ ಇವರು ಸಾಹೇಬರು, ಎಮ್ ಎಲ್ ಎ ಎಮ್ ಎಲ್ ಸಿ ಸಾಹೇಬರು ಒಂದೇ ನಿಮಿಷದಲ್ಲಿ ನಿಂತು ಅವಾಯ್ಡ್ ಮಾಡ್ಬೋದು, ಅವರು ಒಂದು ನಿಮಿಷದಲ್ಲಿ ಕಂಟ್ರೋಲ್ ಮಾಡ್ಬೋದು ಸರ್ ಅಂತ ಹೇಳಿದೆ. ಅದಕ್ಕೋಸ್ಕರ ನಾನು ಸತ್ಯ ಹೇಳಿದೆ, ಯಾರು ಇವರು ಯಾಕೆ ಇದು ಗಲಾಟೆ ಮಾಡ್ತಿದ್ದಾರೆ, ಜಿಲ್ಲಾಧ್ಯಕ್ಷನೇ ತಳ್ತಿದ್ದಾರೆ ಇವರು ಅಂತ ಹೇಳಿದ್ದಕ್ಕೆ ನಾನು ಹೇಳಿದ್ದಕ್ಕೆ ನನ್ನ ಮೇಲೆ ಹಲ್ಲೆ ಮಾಡಿದ್ರು, ನನ್ನ ಮೇಲೆ ಹಲ್ಲೆ ಮಾಡಿದ್ದಕ್ಕೆ ಅದಕ್ಕೆ ಕಂಪ್ಲೇಂಟ್ ಕೊಟ್ಟೆ ನಾನು. ಉರುಟಗ್ರ ಚೌಡ್ರೆಡ್ಡಿ ನನ್ನನ್ನು ನೀವು ಬೇಕಾದ್ರೆ ವಿಡಿಯೋ ನೋಡ್ಬೋದು, ನೇರವಾಗಿ ಬಂದು ನನ್ನನ್ನು ದಾಳಿ ಮಾಡ್ತಾನೆ, ಎಷ್ಟು ಧೈರ್ಯ ನಿನಗೆ ಅಂತ. ಸೊ ಅದಕ್ಕೆ ಆಮೇಲೆ ಮೈಲಂಡಳ್ಳಿ ಮುರಳಿ ಅವ್ರ ಸಂಗಡಿಗರೆಲ್ಲ ಬಂದು ನನ್ನನ್ನು ತಳ್ಳಾಡಿ ನೂಕಾಡಿ ಇದು ಮಾಡಿದ್ರು. ಕಂಪ್ಲೇಂಟ್ ಕೊಟ್ಟೆ, ಒಂದು ವಾರ ಆಗಿದೆ, ಏನೂ ಅದ್ರ ಬಗ್ಗೆ ಇದಿರಲಿಲ್ಲ, ಕ್ರಮ ಇಲ್ಲ. ಆದರೆ ನಾನು ಇವತ್ತು ಕಂಪ್ಲೇಂಟ್ ವಾಪಸ್ ತೊಗೊತೀನಿ, ಅವರು ಒಂದು ತಪ್ಪಾಯಿತು ಅಂತ ಹೇಳಿಲ್ಲ ನನಗೆ. ಅಣ್ಣ, ಏನೋ ಆವೇಶದಲ್ಲಿ ನಾನು ಏನೋ ಒಂದು ಇದ್ರ ಮೇಲೆ ಮಾತಾಡಿದ್ವಿ, ತಪ್ಪಾಗಿದೆ ಇದನ್ನು ಬೇಡ. ನಾನು ಯಾವತ್ತು ಜಾತಿ ಹೆಸರಲ್ಲಿ ನಾನು ಇದು ಮಾಡಿದವನಲ್ಲ ಸರ್, ನಾನು ಹುಟ್ಟು ಯಾರು ಹುಟ್ಟದೇ ಬರೋದಿಲ್ಲ. ನಾನು ಸಡನ್ನಾಗಿ ಅವ್ರ ಬಾಯಲ್ಲಿ ಬಂತು. ಆದರೆ ನಾವು ಏನಕ್ಕೆ ಕೆಲವರು ಏಕೆ ನೀನು ಸುಮ್ಮನೆ ಇದು ಮಾಡ್ಕೊತೀಯ ಅಂತಂದರು. ನಾನು ಯಾವತ್ತು ನಾನು ಸಿದ್ದರಾಮಯ್ಯ ನನ್ನ ಪ್ರಾಣ ಇರೋರಿಗೂ ಸಿದ್ದರಾಮಯ್ಯ ಇದರಲ್ಲೇ ಇರ್ತೀನಿ, ಅವ್ರ ಹೆಸರಲ್ಲೇ ಬದುಕ್ತೀನಿ, ಅವ್ರಿಗೋಸ್ಕರ ನಾನು ಇದು ಮಾಡ್ತೀನಿ. ಇಲ್ಲಿ ಶಾಸಕರು ಯಾರೇ ಆಗ್ಬೋದು, ಕಾಂಗ್ರೆಸ್ ಪಕ್ಷ ಅಷ್ಟೇ, ಶಾಸಕರು ಯಾರಾದರೂ ಆಗಲಿ, ಸಿದ್ದರಾಮಯ್ಯ ಹೆಸರನ್ನ ಯಾವತ್ತೂ ನಾನು ಕೆಡಿಸೋದಿಲ್ಲ. ಅವರ ಪಕ್ಕ ಅಭಿಮಾನಿ ಶಿಷ್ಯನಾಗಿ ನಾನು ಅವ್ರ ಹೆಸರನ್ನ ಉಳಿಸ್ತೀನಿ ಹೊರತು ಸಿದ್ದರಾಮಯ್ಯ ಹೆಸರನ್ನ ಯಾವತ್ತೂ ಕೆಡಿಸೋದಿಲ್ಲ. ನನ್ನ ಉಸಿರಿರೋವರೆಗೂ ಸಿದ್ದರಾಮಯ್ಯ ಹೆಸರನ್ನ ಉಳಿಸ್ಬೇಕು ಅನ್ನೋದು ನನ್ನ ಆಸೆ. ಯಾವುದಕ್ಕೂ ನಾನು ಆಸೆ ಪಡೋನಲ್ಲ. ಇವತ್ತು ಕೊತ್ತೂರು ಮಂಜುನಾಥ್ ಅವರು ಇವತ್ತು ಎಮ್ ಎಲ್ ಎ ಆಗಿರ್ಬೋದು, 2018 ಟಿಕೆಟ್ ವಾಪಸ್ ಇದು ನಾಮಿನೇಷನ್ ಹಾಕಿ ವಾಪಸ್ ತೊಗೊಂಡ್ಮೇಲೆ 3 ವರ್ಷ ಸರ್ ಕೋಲಾರ ಕ್ಷೇತ್ರದಲ್ಲಿ ಅವ್ರ ಹೆಸರಲ್ಲಿ ಕೆಲಸ ಮಾಡಿದ್ದೀನಿ ಸರ್. ನಾನು ಅವ್ರ ರಕ್ತ ಹಂಚ್ಕೊಂಡು ಹುಟ್ಟಿರೋ ಅವ್ರ ತಮ್ಮನಾಗಲಿ ಮಗನಾಗಲಿ ಕೆಲಸ ಮಾಡಿಲ್ಲ. ನಾನು ಅವ್ರ ಹೆಸರಲ್ಲಿ ಪ್ರತಿ ತಿಂಗಳು ಅವ್ರ ಹೆಸರಲ್ಲಿ ಕಾರ್ಯಕ್ರಮ ಮಾಡಿದ್ದೀನಿ, ಫ್ಲೆಕ್ಸ್ ಹಾಕಿದ್ದೀನಿ, ಪ್ರತಿ ಹಬ್ಬಕ್ಕೂ ಅವ್ರ ಹೆಸರಲ್ಲಿ ಇದು ಮಾಡಿದ್ದೀನಿ ಕೊತ್ತೂರು ಮಂಜಣ್ಣ. ಕಾರಣ ಅಂತ ಏ ನನಗೆ ಇದು ಮಾಡಬೇಡಪ್ಪ ಪ್ರಚಾರ ಅಂತ. ಸರಿ, ಸುಮ್ಮನೆ ಆಗೋದೆ, ನಾನು ಯಾವತ್ತು ಯಾರು ತಂಟೆಗೂ ಹೋಗೋನಲ್ಲ. ಅವರು ಕರೆಸ್ಬಿಟ್ಟಿದ್ದು ನೀವು ಮಾ ಎಮ್ ಎಲ್ ಎ ಎಮ್ ಎ ಇದನ್ನ ಮಾಡಿ ತಪ್ಪಾಗಿದೆ ಅಂತ ಹೇಳಲೇ ಇಲ್ಲ ನಾನು. ಅದೇ ಸರ್ ಗೊತ್ತಾ, ಇದಾಗ್ತಿಲ್ಲ, ಯಾವ ದ್ವೇಷನೂ ಇಲ್ಲ ಸರ್. ನಾನು ಅವರು ತಂಟೆಗೆ ಹೋಗೋದಿಲ್ಲ, ಅವರು ಎಲ್ಲ ಅವರು ಇದಕ್ಕೆ ಹೋಗೋದಿಲ್ಲ. ಊಟಗ್ರ ಚೌಡ್ರೆಡ್ಡಿ ಸರ್ ಮತ್ತು ಮೈಲಂಡಳ್ಳಿ ಮುರಳಿ ಅವ್ರ ಸಂಗಡಿಗರು, ಅವರು ಅವ್ರ ಟೀಮ್ ಒಂದು 8-10 ಜನ. ಅದು ಫುಲ್ ವಿಡಿಯೋ ಸಿಕ್ಕಲಿ ನಾನು ಕೆ ಪಿ ಸಿ ಸಿ ಕೊಡಬೇಕಂತ 1 ನಿಮಿಷದ ಮಾತ್ರ ಇದೆ. ಕೆಳಗಡೆ ಇದು ಮಾಡ್ತಾರೆ ಮತ್ತು ನಿನಗೆ ಒಂದು ಗತಿ ಕಾಣಿಸ್ತೀನಿ ಅಂತಾರೆ. ಅದ್ರದ್ದು ಅದು ಇದು ಸಿ ಡಿ ಕೊಟ್ಟೆ ನಾನು, ಬಿ ಎಸ್ ಪಿ ಎದುರು ಕೊಟ್ಟಿದ್ದೀನಿ. ನಾನು ಗಾಂಧಿವಾದಿ ಸರ್, ನಾನು ಜಗಳಕ್ಕೆ ಹೋಗೋನಲ್ಲ. ನಾನಾಗಿ ಪಕ್ಷ ಅಷ್ಟೇ, ಕಾಂಗ್ರೆಸ್ ಪಕ್ಷದ್ದು ಅಷ್ಟೇ ನನ್ನ ಪಕ್ಷನಿಷ್ಟೆ, ಸಿದ್ದರಾಮಯ್ಯವ್ರನ್ನಿಷ್ಟೆ, ಅಷ್ಟೇ ನನ್ನ ಪ್ರಾಣ. ಇವತ್ತು ನಾನು ಯಾರ ತಂಟೆಗೂ ಅವರು ಎಮ್ ಎಲ್ ಎಯಿಂದನೂ ಹೋಗೋದಿಲ್ಲ, ಎಮ್ ಎಲ್ ಸಿ ಇಂದೇನೂ ಹೋಗಲ್ಲ ಸರ್, ನನಗೆ ಅವಶ್ಯಕತೆ ಇಲ್ಲ ಸರ್. ಸರ್ ಏನಿಲ್ಲ, ಕಾರ್ಯಕ್ರಮ ಸ್ಟಾರ್ಟೇ ಆಗಿರಲಿಲ್ಲ, ಸ್ಟೇ ವೇದಿಕೆ ಮೇಲೆ ಒಬ್ಬ ಜಿಲ್ಲಾಧ್ಯಕ್ಷರು ಮತ್ತು ಒಬ್ಬ ಎಲ್ಲ ಅವ್ರದ್ದು ಗೌರವಾನ್ವಿತ ಪಕ್ಷದ ಇವರು ವೇದಿಕೆ ಮೇಲೆ ಕೂತಿದ್ರು. ಆ ವೇದಿಕೆಯ ಮೇಲೆ ಕೂತಾಗ ಇವರು ವೈಯಕ್ತಿಕ ಅಂತಲೇ ಏನು ಅಂತ ಗೊತ್ತಿಲ್ಲ, ಜಗಳ ಆಡಿ ಕೆಳಗಡೆ ಇಳಿಸಿ ತಳ್ಳಿ ಇದು ಮಾಡಿದರು. ಅದನ್ನು ಯಾರಪ್ಪ ಇವರು ಜಗಳ ಮಾಡ್ತಾರೆ, ಸುದರ್ಶನ್ ಸರ್ ಬೇಸರ ಆಗ್ಬಿಡ್ತು, ವಿ ಆರ್ ಸುದರ್ಶನ್ ಸರ್ ನೋಡಿ ಈ ಥರ ಎಲ್ಲ ಮಾಡ್ತಿದ್ದೆ ಯಾಕೆ ಇಲ್ಲ ಸರ್. ಅವ್ರು ಒಂದೇ ಎಮ್ ಎಲ್ ಎ ಒಂದು ನಿಜ ಸರ್, ಎಮ್ ಎಲ್ ಎ ಅವಾಯ್ಡ್ ಮಾಡೋ ಕಂಟ್ರೋಲ್ ಮಾಡೋಕ್ಕೆ ಎಮ್ ಎಲ್ ಎ ಎಮ್ ಎಲ್ ಸಿ ಹೇಳಿದ್ರು 1 ನಿಮಿಷದಲ್ಲಿ ಸ್ಟಾಪ್ ಆಗುತ್ತೆ ಸರ್. ನಾನು ಜನರ ಇದರಲ್ಲಿ ಹೇಳಿದ್ದೀನಿ, ಅವರು 1 ನಿಮಿಷದಲ್ಲಿ ಕಂಟ್ರೋಲ್ ಮಾಡ್ಬೋದು ಸರ್ ಯಾಕೆ ಈ ಥರ ಅಂತ. ನಾವು ಯಾವುದೇ ಕೆ ಎಚ್ ಮುನಿಯಪ್ಪ ಬಣನೂ ಅಲ್ಲ, ನಾನು ರಮೇಶ್ ಕುಮಾರ್ ಬಣ ಅಲ್ಲ, ನನ್ನ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಬಣ. ಯಾರೇ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪರ್ಧೆ ಮಾಡಿ ಕಾಂಗ್ರೆಸ್ ಹೆಸರಲ್ಲಿ ಯಾರೇ ಬಂದರೂ ಕೂಡ ಅವರಿಂದ ಜೈ ಅಂತೀನಿ. ನನ್ನನ್ನು ಯಾರೂ ದುರ್ಬಳಕೆ ಮಾಡೋಕೆ ಇದು ಮಾಡ್ಕೊಳ್ಬೇಡಿ. ನಾನು ಮೊನ್ನೆ ಅವತ್ತಾಗಿರೋ ಇದನ್ನು ಮತ್ತೆ ನನ್ನನ್ನು ಇದು ಮಾಡ್ತಾರೆ, ಗುರಾಯಿಸ್ತಾರೆ ಅವರು. ಮೊನ್ನೆ ಗಾಂಧಿ ಜಯಂತಿ ದಿವಸ ಗಾಂಧಿ ಭವನ ಗಾಂಧಿ ಪ್ರತಿಮೆ ಹತ್ರ ನನ್ನ ಗುರಾಯಿಸ್ತಿದ್ದಾರೆ, ಮೈಲಂಡಳ್ಳಿ ಮುರಳಿ ಊಟಗ್ರಾಟ್ ಚೌಡ್ರೆಡ್ಡಿ. ಧ್ವನಿ ಇಲ್ಲ ಆ ಥರ ನನಗೆ ಧ್ವನಿ ಇಲ್ಲ ಅಂತೇಳಿ ನನ್ನ ತಂದೆ ಇದು ಮಾಡ್ಬೋದು ಸರ್. ನಾನು ಪಕ್ಷದಲ್ಲಿ ಎಸ್ ಸಿ ಇದರಲ್ಲಿದ್ದೀನಿ ಸರ್, ಎಸ್ ಸಿ ಇದರಲ್ಲಿ ನನಗೆ ಆ್ಯಕ್ಚುಲಿ ನನಗೆ ಸ್ಥಾನಮಾನ ಕೊಡ್ತಿದ್ರು 1 ವರ್ಷದಿಂದನೇ, ಅದನ್ನು ಬೇಡ ಇದಾಯಿತು, ನನಗೇನು ಸ್ಥಾನಮಾನ ಅವಶ್ಯಕತೆ ಇಲ್ಲ. ಒಂದು ಯಾವುದೋ ಒಂದು ಕೆ ಡಿ ಯು ಚೇರ್ಮನ್ ಸಾಹೇಬರೇ ಹೇಳಿದರು ನನಗೆ, ಅಲ್ಲ ಒಂದು ಇದು ಕೊಡಿ ಅಂತ. ನನಗೆ ಮನೆಯಲ್ಲಿ ಅದನ್ನೇನು ಆ ಪತ್ರದಲ್ಲಿ ಕೊಡಲಿಲ್ಲ, ಮನೇಲಿ ನನಗೇನು ಮಾಡಬೇಕು ಇದಂತದ್ದು, ನನಗೆ ಯಾವ ಸ್ಥಾನಮಾನಕ್ಕೂ ಅವಶ್ಯಕತೆ.
ದೊಡ್ಡವರೇ ಹೇಳಿದರು ಯಾವ ಸ್ಥಾನನೂ ಇಲ್ಲಿ ಲೋಕಲ್ ಬೇಕಲ್ಲ, ದೊಡ್ಡವರೇ ನನಗೆ ಯಾವ ಸ್ಥಾನ ಅವಶ್ಯಕತೆ ಇಲ್ಲ, ಪಕ್ಷ ಅಷ್ಟೇ ಕಾಂಗ್ರೆಸ್ ಪಕ್ಷಕ್ಕೆ. ನಾನು ಇಲ್ಲಿ ಬೇಡ ಅಂದರೆ ನಾನು ಕೋಲಾರ ಕ್ಷೇತ್ರದಲ್ಲಿ ಕೆಲಸ ಮಾಡೋದೇ ಇಲ್ಲ ಸರ್, ನಾನು ಬೇರೆ ಕ್ಷೇತ್ರಗಳಿದೆ ಕೆಲಸ ಮಾಡ್ತೀನಿ. ನಮ್ಮನ್ನು ಗುರುತಿಸೋರು ಯಾವಾಗ ಬರ್ತಾರೋ ಅವಾಗ ನಾವು ಅವರಿಂದ ಹೋಗೋಣ. ನನ್ನನ್ನು ನನ್ನ ಪ್ರಾಮಾಣಿಕತೆ ನನ್ನ ನಿಯತ್ತನ್ನು ಗುರುತಿಸ್ತೆ. ಆದರೆ ಅವರಿಬ್ಬರು ನನಗೆ ತಪ್ಪಾಯ್ತಣ ಅಂತ ಹೇಳಿಲ್ಲ, ನಾನು ಏನೋ ಆಗೋಯ್ತಣ ಯಾ ಇದು ಮಾಡಬಾರ್ದಂತ ಚೌಡರೆಡ್ಡಿ ಬದಲು ಆ ಮೈಲಂಡಳ್ಳಿ ಮುರಳಿ ಮತ್ತು ಚೌಡರೆಡ್ಡಿ ಎಮ್ ಎಲ್ ಎ ಎಮ್ ಎಲ್ ಸಿ ಇವತ್ತು ಇರಲಿ, ಇವ್ ಇಬ್ಬ ಯಾವತ್ತಾನು ನೋಡಬೇಕಲ್ಲ, ಒಬ್ಬರು ಮುಖ ಒಬ್ಬರು ನೋಡ್ಕೋಬೇಕಲ್ಲ. ಸೊ ಇದು ಮೀಡಿಯಾ ಮುಂದೆ ನಾನು ತಳ್ಳಾಡಿ ಇದು ಮಾಡಿದ್ರು, ನಾನೇನು ತಪ್ಪು ಮಾಡಿದೆ ಅಂತ ಪ್ರಶ್ನೆ ಅದು ಇವತ್ತು ಕಾಯ್ತಿದ್ದೆ ನಾನು. ನಾನೇನು ತಪ್ಪು ಮಾಡಿದ್ರೆ ಇಲ್ಲ, ನಾನು ಯಾವುದೋ ಒಂದು ವಿಡಿಯೋ ಇದು ಬಿಟ್ಟಿದ್ದೆ, ಅದು ಸ್ಟೇಟ್ ಲೆವೆಲಲ್ಲಿ ವಿಡಿಯೋ ಬಿಟ್ಟಿದ್ದೆ, ಅದು ದೊಡ್ಡವ್ರಿಗೆ ಬಿಟ್ಟಿದ್ದು, ಅದರಿಂದ ಏನು ಹೇಳಿದ್ರ ಇದು ಹೇಳಿದ್ದೆ ತಪ್ಪಾಯ್ತಾ ಅನ್ನೋದಷ್ಟೇ. ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನೇನು ಇವತ್ತು, ನಾನು ಇವಾಗಲೇ ವಾಪಸ್ ತಗೊಳ್ತೀನಿ, ನನಗೆ ಯಾವುದೇ ಅವ್ರ ಮೇಲೆ ದ್ವೇಷ ಇಲ್ಲ. ನನ್ನ ಮೇಲೆ ಹೊಡೆದ್ರು ತಳ್ಳಾಡಿದ್ರು ಕೂಡ ನಾನೇನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ, ಅವ್ರು ದೊಡ್ಡವ್ರು, ಅವ್ರಪ್ಪ ಅವ್ರಿದ್ದನ್ನು ಅವ್ರದ್ದು ಇದು ಮಾಡ್ಕೊಳ್ಳಿ. ಮೈಲಂಡಳ್ಳಿ ಮುರಳಿ ಮತ್ತು ಉರುಟಗ್ರ ಚೌಡರೆಡ್ಡಿ ಮೇಲೆ ಕೊಟ್ಟು ಅದೇ ಇದನ್ನು ನನಗೆ ಈತೆ ಘಟನೆ ಈ ಥರ ಆಗಿದೆ. ನಾನು ಈ ಥರ ಹೇಳಿದೆ ಇದನ್ನು ನಂದಿನಿ ಪ್ಯಾಲೇಸಲ್ಲಿ ಹ್ಞೂ ಇಲ್ಲ ತುನುಕಾಡ್ ತಳ್ಳ ಅಲ್ಲಿ ಮಾಡಿದೆ. ಹೌದು ಸರ್, ಅದು ನಿಜ ಸರ್. ಯಾಕೆ ಅಂದರೆ ಕೋಲಾರ ಶಾಸಕರು ಕೊತ್ತೂರು ಮಂಜಣ್ಣಗೆ ನಾನು ಅವರ ರಕ್ತ ಹಂಚ್ಕೊಂಡು ಹುಟ್ಟಿರ್ತಾರಲ್ವಾ, ಇಲ್ಲ ಅವ್ರ ಮಗ ಆಗ್ಬೋದು ತಮ್ಮ ಆಗ್ಬೋದು, ಅವ್ರಿಗಿಂತ ಹೆಚ್ಚಾಗಿ ಪ್ರೀತಿ ತೋರಿಸಿರೋದು ಸರ್. ನಾನು ಅನಿಲ್ ಅಣ್ಣ ಅಲ್ಲ ಸರ್ ತೋರಿಸಿದ್ದು, ನಾನು ಸರ್ ನಾನು ಒಬ್ಬ ದಲಿತ ಇರ್ಬೋದು, ನಾನು ಸರ್ ಕೊತ್ತೂರು ಮಂಜಣ್ಣಗೆ ಈ ಕೋಲಾರದಲ್ಲಿ 3 ವರ್ಷ ಅದು ನಮ್ಮ ಸಮುದಾಯದವರೇ ಫ್ಲೆಕ್ಸ್ ಹಾಕ್ಬಾರ್ದಂದ್ರು, ಈ ರಂಗಮಂದಿರದಲ್ಲಿ ಮಿಕ್ಸಿ ಕೊಡೋವಾಗ ಜಗಳ ಮಾಡಿದ್ರು, ನೈ ಸಮಾಜ ಕೌರ್ಪ ಕಾರ್ಮಿಕ ಕೊಡ್ತೀನಿ ನೀವ್ಯಾಕೆ ಅಡ್ಡೆ ಬರ್ತಾರೆ, ಅವ್ರು ನನ್ನನ್ನು ತಳ್ಳ ಇದು ಮಾಡ್ಕೊಂಬಂದ್ರು, ಅವ್ರು ಕೂಡ ಅವಾಯ್ಡ್ ಮಾಡಿದ್ರು ಸರ್ ಕೊತ್ತೂರು ಮಂಜಣ್ಣಗೋಸ್ಕರ. 3 ವರ್ಷದಲ್ಲಿ ಅವ್ರು ಬಂದು ಏನಿದೆ ಈ ಕೋಲಾರದಲ್ಲಿ ನಾನು ಅವ್ರ ಹೆಸರು ಇದು ಮಾಡಿದೆ, ಆಮೇಲೆ ನನಗೆ ಬೇಡಪ್ಪ ನಾನು ಇದನ್ನು ಸಂತೋಷ ಅಂತ ಬಿಟ್ಟೆ. ಆಯಿತಾ, ಇವತ್ತು ಒಬ್ಬ ಶಾಸಕರಾದವರು ಎಲ್ರಿಗೂ ಒಂದೇ, ಅವ್ರಿಗೂ ಒಂದೇ, ನಿಮ್ಮ ಹಿಂದೆ ಇರೋರಿಗೂ ಒಂದೇ, ನನಗೂ ಒಂದೇ ಅಲ್ವಾ. ಒಂದು ಮಾತು ಏಯ್ ತಪ್ಪು ಇದು ಯಾಕೆ ಇದು ಮಾಡ್ರ, ಅವನೇನು ಮಾಡಿದ್ರ ಇದು ಕೂತ್ ಮಾತು ಇದು ಮಾಡ್ಕೋಬೋದಾಯ್ತು. ಅವರು ಶ್ರೀಮಂತರ ಇರ್ಬೋದು, ನಾವು ಬಡವರೇ ಇರ್ಬೋದು, ಅವ್ರ ಫಾಲೋವರ್ಸು ಕನಿಷ್ಠ ನನ್ನ ಮೇಲೆ ಯಾಕೆ ಯಾಕೆ ಅವ್ರು ಇದು ಮಾಡ್ರ ಅಂತ ಹೇಳಿಲ್ಲ. ನಾನು ಪ್ರಶ್ನೆ ಮಾಡ್ತೀನಿ ಸರ್, ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡ್ತೀನಿ, ಏನಾದರೂ ತಪ್ಪಿದ್ರೆ ಒಬ್ಬ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟರು ಒಂದು ಹಕ್ಕಿದೆ, ಪ್ರಶ್ನೆ ಮಾಡೋದು ನಮ್ಮ ತಪ್ಪಿದೆ. ಸಿ ಎಮ್ನು ಪ್ರಶ್ನೆ ಮುಖ್ಯಮಂತ್ರಿ ಅಲ್ಲ, ಎಮ್ ಎಲ್ ಎ ತಪ್ಪು ಮಾಡಿದಾಗ ನೀವು ಮಾಡಿದ ತಪ್ಪು ಅಂತ ಪ್ರಶ್ನೆ ಮಾಡ್ತೀನಿ ಸರ್, ಅದನ್ನು ತಿದ್ಕೋಬೇಕು ಸರ್ ಎಮ್ ಎಲ್ ಎ ಜನಪ್ರತಿನಿಧಿಗಳು. ಅಣ್ಣ ನೀವು ಹೋಗ್ತಿರೋದು ಇದ್ದ ಅಣ್ಣ, ನಿಮ್ಮಿಂದ ಬರ್ತಿರೋ ತಪ್ಪಿದೆ ಅಣ್ಣ, ಅವರೇನು ನೀವು ಅಂತ ನಿಮ್ಮ ಪ್ರಶ್ನೆ ಮಾಡಿರ್ಬೋದು ಅವಾಗ ನಾನು. ಹ್ಞೂ ಓಕೆ.